ರುದ್ರಾಕ್ಷಿ ಧರಿಸುವುದರಿಂದ ಬದಲಾಗುತ್ತೆ ವ್ಯಕ್ತಿಯ ಜಾತಕ ಆರೋಗ್ಯ, ಹೇಗೆ ಗೊತ್ತಾ? ಹಾಗಾದ್ರೆ ಈ ಕಂಪ್ಲೀಟ್ ವಿಡಿಯೋ ನೋಡಿ. ರುದ್ರಾಕ್ಷಿ ಎಂಬ ಪದ ರುದ್ರ ಎಂಬ ಎರಡು ಪದಗಳಿಂದ ರೂಪುಗೊಂಡ ಸಂಸ್ಕೃತ ಪದವಾಗಿದೆ. ಅಂದರೆ ಶಿವ ಮತ್ತು ಹಕ್ಷಿ ಎಂದರೆ ಕಣ್ಣುಗಳು. ಈ ಎರಡು ಪದಗಳನ್ನು ಸಂಯೋಜಿಸಿದಾಗ ರುದ್ರಾಕ್ಷಿ ಶಿವನ ಕಣ್ಣುಗಳು ಎಂದರ್ಥ. ಹಿಂದೂ ಧರ್ಮದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಬಳಸುವ ಪವಿತ್ರ ಮಣಿಯನ್ನು ಸೂಚಿಸಲು ರುದ್ರಾಕ್ಷಿ ಎಂಬ ಪದವನ್ನು ಬಳಸಲಾಗುತ್ತದೆ. ಧಾರ್ಮಿಕ ಉದ್ದೇಶಗಳಿಗಾಗಿ ಬಳಸುವುದರ ಹೊರತಾಗಿ ರುದ್ರಾಕ್ಷಿಯನ್ನು ವಿವಿಧ ಜ್ಯೋತಿಷ್ಯ ಪರಿಹಾರಗಳಿಗಾಗಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ವಿಭಿನ್ನ ಮುಖದ ರುದ್ರಾಕ್ಷಿ ಮಣಿಯನ್ನು ಅಲಂಕರಿಸುವುದರೊಂದಿಗೆ ಸಾಕಷ್ಟು ಅನುಕೂಲಗಳಿವೆ. ವಾಸ್ತವವಾಗಿ ಇದನ್ನು ಎಂದಿಗೂ ಮಣಿ ಎಂದು ವರ್ಣಿಸಲಾಗುವುದಿಲ್ಲ, ಆದರೆ ಶಿವ ಆಶೀರ್ವದಿಸಿದ ಮಣಿ ಎಂದು ವಿವರಿಸಲಾಗುವುದಿಲ್ಲ. ಇದು ಆರೋಗ್ಯಕರ ಮನಸ್ಸು, ದೇಹ ಮತ್ತು ಆತ್ಮವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ನಮ್ಮ ಆತ್ಮವರ್ಧನೆ ಹೊರತಾಗಿ ರಕ್ತದೊತ್ತಡ, ಒತ್ತಡ, ಆತಂಕ, ಖಿನ್ನತೆ ಮತ್ತು ಇತರ ಸಂಬಂಧಿತ ಕಾಯಿಲೆಗಳಿಂದ, ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ರುದ್ರಾಕ್ಷಿ ಸಹಾಯ ಮಾಡುತ್ತದೆ. ರುದ್ರಾಕ್ಷಿಯ ಮೂಲವು ಮಹಾಕಾವ್ಯ ಶಿವಪುರಾಣಕ್ಕೆ ಹಿಂದಿನದ್ದು. ಒಮ್ಮೆ ಶಿವ 1000 ವರ್ಷಗಳಿಗಿಂತ ಹೆಚ್ಚು ಕಾಲ ಧ್ಯಾನ ಮಾಡುತ್ತಿದ್ದಾಗ ಮತ್ತು ಧ್ಯಾನದ ನಂತರ ಕಣ್ಣು ತೆರೆದಾಗ ಅವನ ಕಣ್ಣಿನಿಂದ ಕೆಲವು ಹನಿ ನೀರು ಉರುಳಿತು. ಅದು ನೆಲವನ್ನು ಮುಟ್ಟಿದಾಗ ಬೀಜಗಳ ರೂಪವನ್ನು ಪಡೆದುಕೊಂಡಿತು ಮತ್ತು ಅದರಿಂದ ರುದ್ರಾಕ್ಷಿ ಮರ ಅಸ್ತಿತ್ವಕ್ಕೆ ಬಂದಿತು ಎಂಬ ನಂಬಿಕೆ ಇದೆ. ತ್ರಿಪುರಸುರ ಎಂಬ ರಾಕ್ಷಸನನ್ನು ಶಿವ ಸುಟ್ಟಾಗ ಅವನ ಕಣ್ಣಿನಿಂದ ಕಣ್ಣೀರು ಬಂತು. ಅದನ್ನು ರುದ್ರಾಕ್ಷಿ ಮರವನ್ನಾಗಿ ಪರಿವರ್ತಿಸಲು ಎಂದು ಹೇಳುವ ರುದ್ರಾಕ್ಷಿಯ ಮೂಲಕ್ಕೆ ಸಂಬಂಧಿಸಿದೆ ಮತ್ತೊಂದು ಕಥೆ ಇದೆ. ರುದ್ರಾಕ್ಷಿಯು ಅತ್ಯಂತ ಶಕ್ತಿಯುತವಾದ ಮಣಿ ಮತ್ತು ಪ್ರಕ್ರಿಯೆ ರಹಸ್ಯಗಳನ್ನು ಹೊಂದಿದೆ. ಇದರ ಮೂಲಕ ಭೂಮಿಯ ಇತಿಹಾಸ ಮತ್ತು ಅದರೊಳಗಿನ ಬ್ರಹ್ಮಾಂಡ ಅವಧಿಯಲ್ಲಿ ವಿವಿಧ ರೀತಿಯ ಜೀವರಾಶಿಗಳ ಹಿಂದಿನ ರೂಪಗಳಿಂದ ಅಭಿವೃದ್ಧಿ ಹೊಂದಿವೆ ಎಂದು ನಂಬಲಾಗಿದೆ. ನಾವು ಧ್ಯಾನ ಮಾಡುವಾಗ ರುದ್ರಾಕ್ಷಿ ಜೀವನದಲ್ಲಿ ವಿಮೋಚನೆ ಪಡೆಯುವ ಪ್ರಯತ್ನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ರುದ್ರಾಕ್ಷಿಯನ್ನು ಮುಖ್ಯವಾಗಿ ಪ್ರಾಚೀನ ಕಾಲದ ಋಷಿಗಳು ಮಾನಸಿಕ, ದೈಹಿಕ ಮತ್ತು ಆರೋಗ್ಯದ ಪರಾಕ್ರಮದಂತಹ ವಿವಿಧ ಅಂಶಗಳನ್ನು ಅಭಿವೃದ್ಧಿಪಡಿಸಲು ಬಳಸುತ್ತಿದ್ದರು. ಅಲ್ಲದೆ ಅವರು ಜ್ಞಾನೋದಯವನ್ನು ಪಡೆಯಲು ತಮ್ಮ ಭಕ್ತಿಯಾದಿಯಲ್ಲಿ ಯಾವುದೇ ತೊಂದರೆ ಇಲ್ಲದ ಕೆಲಸ ಮಾಡಬಹುದು ಎಂಬ ನಂಬಿಕೆಯನ್ನಿಟ್ಟುಕೊಂಡು ರುದ್ರಾಕ್ಷಿಯನ್ನು ಬಳಸುತ್ತಿದ್ದರು. ಈ ರುದ್ರಾಕ್ಷಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.